ಲೋಕಾಯುಕ್ತ ಅಧಿಕಾರಿಗಳು ಇವತ್ತು 9 ಜಿಲ್ಲೆಗಳಲ್ಲಿ ಮಿಂಚಿನ ಸಂಚಾರ ಮಾಡಿದ್ದಾರೆ. ಕೋಟಿ ಕೋಟಿ ಕೂಡಿಟ್ಟವರ ಬುಡಕ್ಕೆ ಬಿಸಿನೀರು ಕಾಯಿಸಿದ್ದು ಬಂಗಾರದ ಬ್ರಹ್ಮಾಂಡವನ್ನೇ ಹೊರಗೆಳೆದಿದ್ದಾರೆ. ಲೋಕ ಮೆಗಾ ಬೇಟೆ, ಅಕ್ರಮ ವೀರರ ಬುಡಕ್ಕೆ ಬಿಸಿನೀರು. ಕರ್ನಾಟಕದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ರಣಬೇಟೆಯಾಡಿದ್ದಾರೆ. ಬೆಂಗಳೂರು ಟು ಕಲಬುರಗಿ, ದಾವಣಗೆರೆ ಟು ರಾಮನಗರ, ಮಂಡ್ಯ ಟು ಬೆಳಗಾವಿ, ಹೀಗೆ 9 ಹೆಚ್ಚು ಜಿಲ್ಲೆಗಳಲ್ಲಿ ಅಕ್ರಮ ವೀರರ ಖಜಾನೆಗೆ ಬಿಸಿ ಮುಟ್ಟಿಸಿದ್ದಾರೆ. ಒಂದೇ ಒಂದು ದಿನದಲ್ಲಿ ಕುಬೇರನೂ ದಂಗಾಗುವಷ್ಟು ಸಂಪತ್ತನ್ನ ಹೊರಗೆಳೆದು ತಂದಿದ್ದಾರೆ. ಬಿಬಿಎಂಪಿಯ ಕೆಂಗೇರಿ ಉಪವಿಭಾಗದ ಕಂದಾಯ ಅಧಿಕಾರಿ ಬಸವರಾಜ್ ಮಾಗಿ ಇನ್ನೂ ನಿದ್ದೆಯಿಂದ ಎದ್ದಿದ್ರೋ ಇಲ್ವೋ ಗೊತ್ತಿಲ್ಲ. ಅಷ್ಟೊತ್ತಿಗಾಗಲೇ ಲೋಕಾಧಿಕಾರಿಗಳು ಮನೆ ಬಾಗಿಲು ತಟ್ಟಿದ್ರು. ಮಾಗಿಯ ಬೆಂಗಳೂರು ಹಾಗೂ ಕಲಬುರಗಿಯ ನಿವಾಸದಲ್ಲಿ ಬಂಗಾರದ ಭಂಡಾರವೇ ಪತ್ತೆಯಾಗಿದೆ. ಬಸವರಾಜ್ ಮಾಗಿ ಕುಬೇರನನ್ನೇ ನಾಚಿಸುವಷ್ಟು ಸಂಪತ್ತು ಹೊಂದಿದ್ದಾರೆ. ಮಾಗಿ ಮನೆಯಲ್ಲಿ ಒಂದು ಸೂಟ್ ಕೇಸ್ ಕ್ಯಾಸಿನೋ ಕಾಯಿನ್, ಡೈಮಂಡ್ ನೆಕ್ಲೆಸ್, ಬಂಗಾರದ ನೆಕ್ಲೆಸ್, ಚಿನ್ನದ ಬಳೆ, ತಲ್ವಾರ್ ಹಾಗೂ 7 ದುಬಾರಿ ಲೈಟರ್ಗಳು ಪತ್ತೆಯಾಗಿವೆ. ಇದರ ಜೊತೆಗೆ ಹುಲಿ ಉಗ್ರನ್ನು ಪೊಲೀಸರು ಹೊರತೆಗೆದಿದ್ದಾರೆ. ಹಾಸನದಲ್ಲೂ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿದೆ. ಗ್ರಾಮ ಪಂಚಾಯಿತಿಯ ಗ್ರೇಡ್ 1 ಕಾರ್ಯದರ್ಶಿ ಎನ್ಎಂ ಜಗದೀಶ್ರಾಜ್ ಜನ್ಮಜಾಲಾಡಿದೆ. ಬೆಂಗಳೂರು ಉತ್ತರ ಹಾಗೂ ದಾಸನ್ಪುರ ಗ್ರಾಮ ಪಂಚಾಯಿತಿಯ ಎ 1 ಗ್ರೇಡ್ ಕಾರ್ಯದರ್ಶಿಯಾಗಿರೋ ಜಗದೀಶ್ರ ಹಾಸನದ ವಾಟಿಹಳ್ಳಿ ನಿವಾಸದಲ್ಲೂ ಲೋಕಾಪಡೆ ಶೋಧ ನಡೆಸಿದೆ. ಅಲ್ಲದೆ ಬೆಂಗಳೂರಿನ ನಿವಾಸದಲ್ಲೂ ಪರಿಶೀಲನೆ ನಡೆಸಿದ್ದು ದಾಸನ್ಪುರ ಗ್ರಾಮ ಪಂಚಾಯಿತಿಯ ಮೂಲೆ ಮೂಲೆ ಹುಡುಕಾಡಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಮೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಡಿಎಚ್ ಉಮೇಶ್ ಮನೆಯಲ್ಲೂ ಲೋಕ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಉಮೇಶ್ ಮನೆಯಲ್ಲಿ 750 ಗ್ರಾಂ ಚಿನ್ನದ ಆಭರಣ ಪತ್ತೆಯಾಗಿದ್ದು 21 ಲಕ್ಷ ರೂಪಾಯಿ ನಗದು ಸಿಕ್ಕಿದೆ. ಇದರ ಜೊತೆಗೆ ಈಜುಕೊಳ ಇರುವ ಬೃಹತ್ ಮನೆಯನ್ನ ನಿರ್ಮಾಣ ಮಾಡುತ್ತಿದ್ದು ಕರೂರು ಕೈಗಾರಿಕಾ ಪ್ರದೇಶದಲ್ಲಿ ಗೋದಾಮನ್ನ ಹೊಂದಿದ್ದಾರೆ. ಹಾಗೆಯೇ ಹೊಸದುರ್ಗದಲ್ಲಿ ಅಪಾರ ಬೆಲೆ ಬಾಳುವ ಕೃಷಿ ಜಮೀನನ್ನು ಹೊಂದಿರೋದು ಪತ್ತೆಯಾಗಿದೆ. ಅತ್ತ ಬೆಳಗಾವಿಯಲ್ಲಿ ಪಂಚಾಯತ್ ರಾಜ್ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಹದೇವ್ ಬನ್ನೂರ ಅವರಿಗೂ ಲೋಕ ಅಧಿಕಾರಿಗಳು ಬಲೆ ಹಾಕಿದ್ದಾರೆ. ಮಹದೇವ್ ಬನ್ನೂರ ಬೆನ್ನು ಬಿದ್ದಿರೋ ಅಧಿಕಾರಿಗಳು ಅಪಾರ ಆಸ್ತಿಪಾಸ್ತಿಯನ್ನ ಪತ್ತೆ ಹಚ್ಚಿದ್ದಾರೆ. ಒಟ್ಟು 4 ಕಡೆ ದಾಳಿ ಮಾಡಿದ ಲೋಕಾಪಡೆ. ಯಳ್ಳೂರ ಗ್ರಾಮದಲ್ಲಿ ಮಹದೇವ ಅವರ ನಿವಾಸವಿದ್ದು ವಿಜಯನಗರದಲ್ಲಿ ಮಗನ ಮನೆ ಇದೆ. ಹಾಗೆಯೇ ಹೊನಗಾದಲ್ಲಿ ಫಾರ್ಮ್ ಹೌಸ್ ಹೊಂದಿರೋ ಮಹದೇವ ಗೋಕಾಕ್ನಲ್ಲೂ ಮನೆ ಹೊಂದಿದ್ದಾರೆ. ಮೈಸೂರಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದಾರೆ. ನೀರಾವರಿ ಇಲಾಖೆಯ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮಹೇಶ್ಗೆ ಬೆಳ್ಳಂಬೆಳಿಗ್ಗೆಯೇ ಶಾಕ್ ಕೊಟ್ಟಿದ್ದಾರೆ. ಮೈಸೂರಿನ ಜೆಸಿ ನಗರದಲ್ಲಿರೋ ಮಹೇಶ್ ನಿವಾಸಕ್ಕೆ ಎಂಟ್ರಿ ಕೊಟ್ಟ ಅಧಿಕಾರಿಗಳು ಮೂಲೆ ಮೂಲೆ ಹುಡುಕಾಡಿದ್ದಾರೆ. ಜೊತೆಗೆ ಗೋಕುಲಂ ಕಚೇರಿಯಲ್ಲೂ ಶೋಧ ಕಾರ್ಯ ನಡೆಸಿದ್ದು ಟಿ ನರಸೀಪುರ ತಾಲೂಕಿನ ತುಂಬಲ ಗ್ರಾಮದ ತೋಟದ ಮನೆಯಲ್ಲೂ ಪರಿಶೀಲನೆ ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ಶೇಖರ್ಗೌಡ ಪಾಟೀಲ್ಗೆ ಲೋಕ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕೊಪ್ಪಳ ಹಾಗೂ ಧಾರವಾಡದಲ್ಲಿರೋ ಇವರ ಆಸ್ತಿ ಮೂಲವನ್ನೂ ಜಾಲಾಡಿದ್ದಾರೆ. ಶೇಖರ್ಗೌಡ ಪಾಟೀಲ್ ಧಾರವಾಡದಲ್ಲಿ ಮನೆಯೊಂದನ್ನ ಕಟ್ಟಿಸಿದ್ದು ಇದರ ಅಕ್ಕಪಕ್ಕದಲ್ಲೇ 2 ಸ್ವಂತ ಪಿಜಿ ನಡೆಸುತ್ತಿದ್ದರು. ಈ 3 ಸ್ಥಳಗಳ ಮೇಲೂ ದಾಳಿ ಮಾಡಿದ ಲೋಕ ಅಧಿಕಾರಿಗಳು ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕಿದ್ದಾರೆ. ಈ ವೇಳೆ 3 ಲಕ್ಷ ನಗದು ಹಾಗೂ ಮಹತ್ವದ ದಾಖಲೆ ಪತ್ತೆಯಾಗಿದ್ದು ಹಿರೇಸಿಂದೋಗಿಯಲ್ಲಿರೋ ಫಾರ್ಮ್ ಹೌಸ್ನಲ್ಲೂ ಜಾಲಾಡಿದ್ದಾರೆ. ಇನ್ನು ತುಮಕೂರಿನ ತಹಶೀಲ್ದಾರ್ ವಿಜಯಣ್ಣಗೆ ಸೇರಿದ 2 ಮನೆಗಳ ಮೇಲೂ ದಾಳಿ ನಡೆದಿದ್ದು ಮಂಡ್ಯದ ಗ್ರಾಮೀಣ ನೈರ್ಮಲ್ಯ ಇಲಾಖೆ ಮುಖ್ಯ ಇಂಜಿನಿಯರ್ ಶಿವರಾಜ್ಗೂ ನಡುಕ ಹುಟ್ಟಿಸಿದ್ದಾರೆ. ಹೀಗೆ ರಾಜ್ಯದ 9 ಜಿಲ್ಲೆಗಳಲ್ಲಿ ಲೋಕ ಅಧಿಕಾರಿಗಳು ಭೇಟಿಯಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.